ನಮಸ್ತೆ ವೀಕ್ಷಕರೇ, ನಾನು ಅಪರ್ಣ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞ ಲಾ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಒಂದು ಕನ್ಸ್ಯೂಮರ್ ಕೇಸ್ ಅಂದರೆ ಗ್ರಾಹಕರ ಒಂದು ವ್ಯಾಜ್ಯ ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1986 ಇತ್ತು, ಹಾಗೆ ಈಗ 2019 ಬಂದಿದೆ. ಸೊ ಇದೇ ನಿಟ್ಟಿನಲ್ಲಿ ಹಲವಾರು ನಾವು ಗ್ರಾಹಕರಾಗಿ ಹಲವಾರು ಸೇವೆಗಳನ್ನು ತಗೊಳ್ತೇವೆ, ಹಲವಾರು ಸರ್ವಿಸಸ್ಗಳನ್ನ ತಗೊಳ್ತೇವೆ. ಸೊ ಈ ಸರ್ವಿಸಸನ್ನು ತಗೊಂಡಾಗ ಅದರಲ್ಲಿ ಡಿಫಿಷಿಯನ್ಸಿ ಕಂಡುಬಂದರೆ, ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಆವಾಗ ಗ್ರಾಹಕರು ಕಾಂಪನ್ಸೇಷನ್ ಕೇಳುವಂಥ ಒಂದು ಅವರಿಗೆ ಹಕ್ಕಿರುತ್ತೆ. ಸೊ ಇದೇ ಒಂದು ಉದಾಹರಣೆ ಯಾವ ವಿಷಯಕ್ಕೆ ನಾವು ಸಂಬಂಧಪಟ್ಟಿದ್ದಂದರೆ, ಈಗ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ತೇವೆ ಅಥವಾ ಯಾವ್ದಾದ್ರು ಸಲೂನ್ಗೆ ಹೋಗ್ತೇವೆ, ಒಂದು ಹೇರ್ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಥವಾ ಹೇರ್ ಕಟ್ಬೇಕು ಹೇಳುವಂಥ ಒಂದು ಕಾರಣಕ್ಕೆ ಹೋಗ್ತೇವೆ. ಅದೇ ಒಂದು ಮಾಡೆಲ್ಗಳು ಅಥವಾ ಫಿಲ್ಮ್ ಆ್ಯಕ್ಟರ್ಸ್ಗಳು ಹೋದರೆ ಸಹ ಅವ್ರಿಗೂ ಸಹ ಆ ಒಂದು ಹೇರ್ ಕಟ್ ಸರಿಯಾಗಿ ಆಗಬೇಕಾಗತ್ತೆ. ಯಾಕೆಂದರೆ ಅವರ ಒಂದು ದೈನಂದಿನ ಚಟುವಟಿಕೆ ಏನಿರುತ್ತೆ, ಅವರ ಆ ಒಂದು ಎಕ್ಸ್ಪೋಷರ್ಗೆ ಅಥವಾ ಅವರ ಒಂದು ಲುಕ್ಕಿಗೆ ಬಹಳ ಪ್ರಾಮುಖ್ಯತೆ, ಅವರ ಒಂದು ಈ ಕೂದಲಿನ ಒಂದು ಹೇಗೆ ಇಟ್ಕೊಳ್ತಾರೆ ಹೇಳುವಂಥದ್ದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಅದು ಒಂದು ವೇಳೆ ಸರಿ ಆಗದಿದ್ದರೆ, ಹೇರ್ ಕಟ್ ಸರಿ ಆಗದಿದ್ರೆ ಅಥವಾ ಆ ಲುಕ್ ಏನು ಬರಬೇಕಂತ ಅವರು ಅಪೇಕ್ಷೆ ಪಟ್ಟು ಒಂದು ಸಲೂನ್ಗೆ ಹೋಗಿ ಅಲ್ಲಿ ಸರಿ ಆಗಲಿಲ್ಲ ಅಂತ ಹೇಳುವಂಥ ಒಂದು ಕೇಸ್ ಇದ್ದಾಗ ಅದು ಡಿಫಿಷಿಯನ್ಸಿ ಅಂತ ಸರ್ವಿಸ್ ಆಗತ್ತೆ ಅಂತ ಹಲವಾರು ಕಡೆ ಹೇಳಿದ್ದಾರೆ. ಈಗ ನಾವು ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಕೂಡ ಸರಿಯಾಗಿ ನೆಗ್ಲಿಜೆನ್ಸ್ ಅಂತ ತೋರಿಸಿದ್ರೆ ಅದು ಡಿಫಿಷಿಯನ್ಸಿ ಅಂತ ಸರ್ವಿಸ್ ಆಗುತ್ತೆ. ಸೊ ಹಲವಾರು ರೀತಿಯಲ್ಲಿ ಈಗ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಥವಾ ಬೇರೆ ಬೇರೆ ವಿಧ ವಿಧವಾದ ಸೆಕ್ಟರ್ಗಳಲ್ಲಿ ಫೀಲ್ಡ್ಗಳಲ್ಲಿ ಸರ್ವಿಸ್ ಪ್ರೊವೈಡರು ಸರಿಯಾದ ಸರ್ವಿಸ್ ಕೊಡದೇ ಇದ್ದರೆ ಅವಾಗ ಡಿಫಿಷಿಯನ್ಸಿ ಸರ್ವಿಸ್ ಆಗುತ್ತೆ. ಸೊ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಒಂದು ಕೇಸನ್ನು ಡಿಸ್ಕಷನ್ ಮಾಡಲಿಕ್ಕೆ ಒಂದು ಇತ್ತೀಚೆಗೆ ಬಹಳ ಒಂದು ಸುದ್ದಿ ಪಡ್ಕೊಂಡಂತಹ, ಬಹಳ ಒಂದು ಪ್ರಚಾರ ಪಡ್ಕೊಂಡಂತಹ ಈ ಒಂದು ಕೇಸ್ ಇದು. ಆಶ್ನಾ ರಾಯ್ ಹೇಳುವಂಥ ಒಬ್ಬರು ಮಾಡೆಲ್ ಇದ್ದರು. ಸೊ ಅಲ್ಲಿ ಏನಾಯ್ತಂದರೆ, ಇಲ್ಲಿ ನೋಡಿ ಏನಾಗ್ತದೆ ಅಂದರೆ, ಈ ಅವರ ಒಂದು ಆಶ್ನಾ ರಾಯ್ ಅಂತ ಒಬ್ಬರು ಮಾಡೆಲ್ ಏನಿದ್ರು, ಅವರ ಒಂದು ಬ್ಯಾಡ್ ಹೇರ್ ಕಟ್ಗೋಸ್ಕರ ಕೂದಲು ಸ್ವಲ್ಪ 4 ಸೆಂಟಿಮೀಟರ್ ಅಷ್ಟೇ ಕಟ್ ಮಾಡಿ ಅಂತ ಹೇಳಿದರೆ, ಆ್ಯಕ್ಚುಲಿ ಏನಾಯಿತು, ಅವ್ರು ಯಾವುದೋ ಒಂದು ಹೋಟೆಲ್ಗೆ ಹೋದಾಗ ಆ ಕಂಪ್ಲೀಟ್ ಆ ಹೇರ್ ಲುಕ್ಕೇ ಚೇಂಜ್ ಮಾಡಿಬಿಟ್ರು. ಸ್ವಲ್ಪ ಭುಜದಿಂದ 4 ಸೆಂಟಿಮೀಟರ್ ಮಾತ್ರ ಉಳಿಸ್ಬಿಟ್ರು. ಸೊ ಅದೇನಾಯಿತು, ಅದು ಅವರಿಗೆ ಬಹಳ ಒಂದು ಮಾಡೆಲ್ ಆಗಿದ್ದಿರೋ ಕಾರಣಕ್ಕೋಸ್ಕರ ಅವರು ಎಷ್ಟೋ ಅವರು ಇನ್ಕಮ್ ಮಾಡಿಕೊಳ್ಳುವಂಥ, ಅವರ ಲುಕ್ಕೇ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ, ಆ ಒಂದು ಇನ್ಕಮ್ ಮಾಡ್ಕೊಳ್ಳುವಂಥ ಸೋರ್ಸ್ ಹೋಯಿತು ಹೇಳೋ ಕಾರಣಕ್ಕೆ ಅವರು ಆ್ಯಕ್ಚುಲಿ 3 ಕೋಟಿ ಕಾಂಪನ್ಸೇಷನ್ ಕೇಳಿದರು. ಆದರೆ ಆಮೇಲೆ ಬೇರೆ ಬೇರೆ ಇದರಲ್ಲಿ ಹೋಗ್ಕೊಂಡು ಈಗ NCDRC ಅಂದರೆ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಕಮಿಷನ್ ಹೇಳುವಂಥ ಆ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ ಹೇಳುವಂಥ NCDRC ಅಲ್ಲಿ ಆ ಮಾಡೆಲ್ನ ಒಂದು ಬ್ಯಾಡ್ ಹೇರ್ ಕಟ್ಟಿಗೋಸ್ಕರ, ಯಾಕೆಂದರೆ ಆ ಒಂದು ITC ಹೇಳುವಂಥ ಒಂದು ಏನು ಲಿಮಿಟೆಡ್ ಕಂಪ್ನಿ ಇತ್ತು, ಆ ಕಂಪ್ನಿ ಸರಿಯಾದ ಸರ್ವಿಸ್ ಪ್ರೊವೈಡ್ ಮಾಡಲಿಲ್ಲ. ಅದ್ರ ನಂತರ ಮತ್ತೆ ಏನು ಮಾಡಿದ್ರು, ನಾವು ಇನ್ನೂ ಹೇರ್ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಹೇಳಿ ಇನ್ನೂ ಅವರ ಕೂದಲಿಗೆ ಇನ್ನೂ ಅಮೋನಿಯಾ ಹಾಗೆ ಹಲವಾರು ಕೆಮಿಕಲ್ಸ್ಗಳ ಕಾರಣಕ್ಕೆ ಅವರಿಗೆ ಇನ್ನೂ ಅದರಿಂದ ಸಮಸ್ಯೆ ಉಂಟಾಯಿತು. ಆ ಕಾರಣಕ್ಕೋಸ್ಕರ ಇವೆಲ್ಲ ಒಟ್ಟು ಮೊತ್ತದ ಕಾರಣಕ್ಕೋಸ್ಕರ 3 ಕೋಟಿ ಕಾಂಪನ್ಸೇಷನ್ ಕೇಳಿದೆ. ಏನಾಯಿತು, ಅವರು ಅದನ್ನು ಒಟ್ಟು 2 ಕೋಟಿ ಕಾಂಪನ್ಸೇಷನ್ನು ಕೊಡ್ತು. ಸೊ ಒಂದು ಹೇರ್ ಕಟ್ ಸರಿ ಆಗದಿರೋ ಕಾರಣಕ್ಕೆ 2 ಕೋಟಿ ಕಾಂಪನ್ಸೇಷನ್ ಕೊಡ್ಬೋದಾ ಹೇಳುವಂಥ ಒಂದು ಬಹಳಷ್ಟು ದೊಡ್ಡ ಒಂದು ಪ್ರಚಾರ ಎಲ್ಲ ಕಡೆ ಆಯಿತು. ಸೊ ಹಾಗೆ ಇರುವಾಗ ITC ಕಂಪ್ನಿ ಕೂಡ ಏನು ಮಾಡಿದರು, ಅವರು ಕೂಡ ನೆಕ್ಸ್ಟ್ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದರು. ಸೊ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಂದರೆ, 2 ಕೋಟಿ ಕಾಂಪನ್ಸೇಷನ್ ಏನು ಕೊಟ್ಟಿದ್ದಾರೆ ಅದು ಎಕ್ಸೆಸಿವ್ ಅಂತ ಹೇಳ್ತು. ಸೊ ಕಾಂಪನ್ಸೇಷನ್ ಯಾವುದ್ರ ಮೇಲೆ ಅವಾರ್ಡ್ ಮಾಡಬೇಕು ಹೇಳುವಂಥದ್ದನ್ನು ಈ ಕೇಸಲ್ಲಿ ಹೇಳಿದರು. ಸೊ ITC ಲಿಮಿಟೆಡು ಆ 2 ಕೋಟಿ ಕಾಂಪನ್ಸೇಷನ್ ಚಾಲೆಂಜ್ ಮಾಡಿ NCDRC ಹೈಯೆಸ್ಟ್ ಈ ಅಪಿಲೇಟ್ ಟ್ರಿಬ್ಯುನಲ್ಲು ಕನ್ಸ್ಯೂಮರ್ ಫೋರಮ್ ಅಡಿಯಲ್ಲಿ. ಸೊ NCDRC ಒಂದು ಕೇಸನ್ನು ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ಹೋದಾಗ ITC ಲಿಮಿಟೆಡ್ ವರ್ಸಸ್ ಆಶ್ನಾ ರಾಯ್ ಈ ಕೇಸಲ್ಲಿ ಸಿವಿಲ್ ಅಪೀಲ್ ನಂಬರ್ 69/1 of 2021 ಅಲ್ಲಿ ಏನು ಹೇಳಿದ್ರು, ಒಟ್ಟಾರೆಯಾಗಿ 2 ಕೋಟಿ ಕಾಂಪನ್ಸೇಷನ್ ಏನಿದೆ ಅದು ಬಹಳ ಎಕ್ಸೆಸಿವ್ ಆಗಿ ಆಯಿತು. ಹಾಗಿದ್ರೆ ಯಾವುದ್ರ ಮೇಲೆ, ಯಾವುದ್ರ ಆಧಾರದ ಮೇಲೆ ಕಾಂಪನ್ಸೇಷನ್ ಕೊಡಬೇಕು? ಸೊ ಅಲ್ಲಿ ಆ್ಯಕ್ಚುಲಿ NCDRC ಏನು ಹೇಳಿತ್ತು, ಯಾವುದೇ ಒಂದು ಹೆಣ್ಣಿಗೆ ಅವರ ಕೂದಲು ಅವರ ಆ ಕೂದಲಿನ ಮೂಲಕ ಬರುವಂತಹ ಆ ಒಂದು ಏನು ರೂಪ ಇದೆ ಅದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಹೇಳುವಂಥ ಆ ಒಂದು ದೃಷ್ಟಿಕೋನದಲ್ಲಿ 2 ಕೋಟಿ ಕಾಂಪನ್ಸೇಷನ್ ಕೊಟ್ಟಿತ್ತು. ಆದರೆ
ಆ್ಯಕ್ಚುಲಿ ಎವಿಡೆನ್ಸ್ ಕನ್ಸಿಡರ್ ಮಾಡ್ತಾ, ಕಾಂಪನ್ಸೇಷನ್ ಎಷ್ಟು ಬೇಕು ಹೇಳುವಂಥ ಎವಿಡೆನ್ಸ್ ಕನ್ಸಿಡರ್ ಮಾಡ್ತಾ ಹೇಳುವಂಥದ್ದು ಎನ್ ಸಿ ಡಿ ಆರ್ ಸಿ ಕನ್ಸಿಡರ್ ಮಾಡಿರ್ಲಿಕ್ಕಿಲ್ಲ, ಅದನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿಕೊಂಡು ಮತ್ತೆ ಆ ಕೇಸನ್ನು ಸುಪ್ರೀಂ ಕೋರ್ಟು ವಾಪಸ್ ಕಳಿಸಿದೆ ಎನ್ ಸಿ ಡಿ ಆರ್ ಸಿಗೆ. ಇದನ್ನು ಸರಿಯಾಗಿ ಡಿಸೈಡ್ ಮಾಡಿ, 2 ಕೋಟಿ ತುಂಬ ಎಕ್ಸೆಸಿವ್ ಆಗುತ್ತೆ. ಹೌದು, ಬ್ಯಾಡ್ ಹೇರ್ ಕಟ್ ಇದೆ, ಕಾಂಪನ್ಸೇಷನ್ ಬೇಕು, ಆದರೆ ಇಟ್ ಈಸ್ ಡಿಸ್ಪ್ರಪೋರ್ಷನೇಟ್, ಆ ಪ್ರಪೋರ್ಷನ್ಗಿಂತ ಜಾಸ್ತಿ ಡಿಸ್ಪ್ರಪೋರ್ಷನೇಟ್ ಆಗಿದೆ ಅಂತ ಹೇಳಿ ಹೇಳ್ತು. ಓಕೆ, ಸೊ ದ ಸುಪ್ರೀಂ ಕೋರ್ಟ್ ಸೆಟ್ ಅಸೈಡ್ ಅನ್ ಆರ್ಡರ್ ಆಫ್ ದಿ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಡ್ರೆಸಲ್ ಕಮಿಷನ್ ಎನ್ ಸಿ ಡಿ ಆರ್ ಸಿ ಅವಾರ್ಡಿಂಗ್ ಕಾಂಪನ್ಸೇಷನ್ ಆಫ್ ₹2 crores ಅವಾರ್ಡೆಡ್ ಟು ಅ ಲೇಡಿ ಮಾಡೆಲ್ ಫಾರ್ ಅ ಬ್ಯಾಡ್ ಹೇರ್ ಕಟ್ ಆ್ಯಟ್ ಪುವರ್ ಹೇರ್ ಟ್ರೀಟ್ಮೆಂಟ್ ಶಿ ಅಂಡರ್ವೆಂಟ್ ಆಟ್ ಅ 5-star ಹೋಟೆಲ್ ಇನ್ ದೆಲ್ಲಿ. ದೆಲ್ಲಿಯಲ್ಲಿ ಒಂದು 5-star ಹೋಟೆಲ್ ಇತ್ತು, ಐ ಟಿ ಸಿ ಲಿಮಿಟೆಡ್. ಅಲ್ಲಿ ಅವರು ಅವರಿಗೆ ಒಳಪಟ್ಟಂತಹ ಯಾವುದೇ ಒಂದು ಬ್ಯಾಡ್ ಹೇರ್ ಕಟ್ ಮತ್ತು ಪುವರ್ ಹೇರ್ ಟ್ರೀಟ್ಮೆಂಟ್ಗೋಸ್ಕರ ಏನು ಮಾಡಿದರು, ಆ ಒಂದು ಕೇಸನ್ನು ವಾಪಸ್ ಮಾಡಿದರು. ಅಂದರೆ ಈಗ ಆ್ಯಕ್ಚುಲಿ ಎಷ್ಟು ಕಾಂಪನ್ಸೇಷನ್ಸ್ ಡಿಸೈಡ್ ಆಗಲಿಲ್ಲ, ಮತ್ತೆ ಎನ್ ಸಿ ಡಿ ಆರ್ ಸಿ ಎವಿಡೆನ್ಸ್ಗೆ ಎವಿಡೆನ್ಸನ್ನು ಕನ್ಸಿಡರ್ ಮಾಡಿಕೊಂಡು ಇಟ್ ಹ್ಯಾಸ್ ಟು ಡಿಸೈಡ್. ಸೊ ಆ್ಯಕ್ಚುಲಿ ಏನು, ಈಗ ನಾವು ಕನ್ಸ್ಯೂಮರ್ ಆ್ಯಕ್ಟಲ್ಲಿ ನೋಡ್ಲಿಕ್ಕೆ ಹೋದರೆ ಹೌದು ಕಾಂಪನ್ಸೇಷನ್ ತೊಗೊಳ್ಬೋದು, ಹಾಗಂತ ತುಂಬ ಎಕ್ಸೆಸಿವ್ ಆಗೂ ತೊಗೊಳ್ಳಿಕ್ಕಾಗೋದಿಲ್ಲ. ಎಷ್ಟು ಆ ವ್ಯಕ್ತಿಗೆ ಡ್ಯಾಮೇಜ್ ಆಗಿದೆ, ಲಾಸ್ ಆಗಿದೆ, ಅದನ್ನು ಎವಿಡೆನ್ಸ್ ಮುಖಾಂತರ ಕಂಡುಕೊಂಡು ಅದ್ರ ಮೇಲೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿರುವಂಥ ಒಂದು ಕೇಸ್ ಇದು. ಸೊ ನಾವು ಈ ಕೇಸನ್ನು ಯಾಕೆ ತಗೊಂಡೆ ಅಂದರೆ, ನಾವು ಹಲವಾರು ವಿಚಾರಗಳಲ್ಲಿ, ಬಹಳಷ್ಟು ಕೇಸ್ಗಳಲ್ಲಿ ಕನ್ಸ್ಯೂಮರ್ ಆಗಿ ಎಷ್ಟೋ ಸಲ ಡೆಫಿಷಿಯನ್ಸಿ ಆಫ್ ಸರ್ವಿಸನ್ನು ನಾವು ಲಕ್ಷ್ಯಕ್ಕೆ ಹಾಕೋದಿಲ್ಲ, ಆದರೆ ಅದರಲ್ಲಿ ನಾವು ಆ್ಯಕ್ಚುಲಿ ನಾವು ಅದನ್ನು ಚಾಲೆಂಜ್ ಮಾಡಿದರೆ ಆ್ಯಕ್ಚುಲಿ ಎಷ್ಟೋ ಕಾಂಪನ್ಸೇಷನ್ ಪಡ್ಕೊಳ್ಬಹುದು. ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್. ಹೌದು, 2 ಕೋಟಿ ಅಷ್ಟು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದರೆ ಎಷ್ಟೋ ಲಕ್ಷ ತನಕ ಆದರೂ ಸರಿಯಾದ ರೀತಿಯಲ್ಲಿ ಹೇಳಿದ ರೀತಿಯಲ್ಲಿ ಆ ಸರ್ವಿಸ್ ಪ್ರೊವೈಡರ್ ಮಾಡದೆ ಅಜಾಗರೂಕತೆಯಿಂದ ನೆಗ್ಲಿಜೆನ್ಸಿಂದ ಹೇಗೆಗೋ ಮಾಡಿ ಆ ಒಂದು ವ್ಯಕ್ತಿಗೆ ಸರ್ವಿಸ್ ಕೊಟ್ಟರೆ ಆವಾಗ ಅದನ್ನು ಕೂಡ ನಾವು ಗ್ರಾಹಕರಾಗಿ ಚಾಲೆಂಜ್ ಮಾಡ್ಬೋದು ಹೇಳುವಂಥ ಒಂದು ಆ ಒಂದು ಪ್ರಿನ್ಸಿಪಲನ್ನು ಈ ಕೇಸ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಅದೇ ಈ ಕೇಸಲ್ಲಿ ಏನು ಹೇಳ್ತು, ಈ ಎನ್ ಸಿ ಡಿ ಆರ್ ಸಿಗೆ ಸುಪ್ರೀಂ ಕೋರ್ಟು ವಾಪಸ್ ಮಾಡ್ತಾ ಮಾಡ್ತಾ ಏನು ಹೇಳ್ತು ಅಂದರೆ, ಇಟ್ ಅಬ್ಸರ್ವ್ ದಟ್ ದ ಡಿಟರ್ಮಿನೇಷನ್ ಶುಡ್ ಬಿ ಬೇಸ್ಡ್ ಆನ್ ಎವಿಡೆನ್ಸ್ ಆ್ಯಂಡ್ ನಾಟ್ ಬೇಸ್ಡ್ ಸೋನ್ಲಿ ಆನ್ ದ ರೆಸ್ಪಾಂಡೆಂಟ್ ಕನ್ಸ್ಯೂಮರ್ಸ್ ಕ್ಲೇಮ್ಸ್. ಹೌದು, ಬರೀ ಕ್ಲೇಮ್ ಮುಖಾಂತರ ಅಲ್ಲ, ನನಗೆ ಇಷ್ಟು ಲಾಸ್ ಆಯಿತು, ನಾನು ಇಲ್ಲದ್ರೆ ಇಷ್ಟು ಇನ್ಕಮ್ ಮಾಡ್ತಿದ್ದೆ ಇಂಡಸ್ಟ್ರಿಯಲ್ಲಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಥವಾ ಮಾಡ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇಷ್ಟು ಇನ್ಕಮ್ ಮಾಡ್ತಿದ್ದೆ ಹೇಳುವಂಥದ್ದು ಅಷ್ಟಕ್ಕೆ ಸೀಮಿತವಾಗಿರದೆ ಎಷ್ಟು ಆ್ಯಕ್ಚುಲಿ ಎವಿಡೆನ್ಸ್ ಮುಖಾಂತರ ತೋರಿಸ್ಬೇಕಾಗತ್ತೆ, ಎಷ್ಟು ಆ್ಯಕ್ಚುಲಿ ಕಾಂಪನ್ಸೇಷನ್ ಬೇಕಿತ್ತು ಅಂತೇಳಿ ಹೇಳ್ತು. ಹಾಗೆ ದ ಎನ್ ಸಿ ಡಿ ಆರ್ ಸಿ ಡಿಸ್ಕಸ್ ರಿಗಾರ್ಡಿಂಗ್ ದಿ ಇಂಪಾರ್ಟೆನ್ಸ್ ಆಫ್ ಹೇರ್ ಇನ್ ಅ ವುಮನ್ಸ್ ಲೈಫ್. ಎನ್ ಸಿ ಡಿ ಸಿ ಏನು ಹೇಳಿತ್ತು, ಒಂದು ಹೆಣ್ಣಿನ ಜೀವನದಲ್ಲಿ ಕೂದಲಿನ ಪ್ರಾಮುಖ್ಯತೆ ಎಷ್ಟು ಅಂತ ಡಿಸ್ಕಷನ್ ಮಾಡ್ತು. ಹಾಗೆ ಮಾಡೆಲಿಂಗ್ಗೆ, ಅಡ್ವರ್ಟೈಸಿಂಗ್ ಇಂಡಸ್ಟ್ರಿಗೆ ಅದು ಒಂದು ಆಸ್ತಿ, ಕೂದಲು ಹೇಳುವಂಥದ್ದು ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸ್ತಿ ಹೇಳುವಂಥದ್ದು ಡಿಸ್ಕಷನ್ ಮಾಡ್ತು. ಆದರೆ ಆ ಕಾಂಪನ್ಸೇಷನನ್ನು ಕ್ವಾಂಟಿಫೈ ಮಾಡಲಿಕ್ಕೆ, ಆ ಕಾಂಪನ್ಸೇಷನ್ ಎಷ್ಟು ಅಂತ ನಿಗದಿ ಮಾಡಲಿಕ್ಕೆ ಮೆಟೀರಿಯಲ್ ಎವಿಡೆನ್ಸ್ ಬೇಕು. ಕೇವಲ ಯಾರೋ ಕೇಳಿದ್ರು, ಮಿಯರ್ ಆಸ್ಕಿಂಗ್ ಅಂದರೆ ಕೇವಲ ಕೇಳುವಿಕೆ ಮುಖಾಂತರ ಮಾತ್ರ ಕಾಂಪನ್ಸೇಷನ್ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಮೆಟೀರಿಯಲ್ ಎವಿಡೆನ್ಸ್ ಬಹಳ ಪ್ರಾಮುಖ್ಯವಾದ ಒಂದು ರುಜುವಾತು ಸಾಬೀತುಪಡಿಸಿದರೆ ಮಾತ್ರ ಆವಾಗ ಮಾತ್ರ ಇಷ್ಟು ಕಾಂಪನ್ಸೇಷನ್ ಅಂತ ಅದನ್ನು ಕ್ವಾಂಟಿಫೈ ಮಾಡ್ಬೋದು. ಕ್ವಾಂಟಿಫೈ ಅಂದರೆ ಇಷ್ಟು ಅಳತೆ ಮಾಡ್ಬೋದು, ಇಷ್ಟು ಮಟ್ಟಿಗೆ ನಾವು ನಿಗದಿ ಮಾಡ್ಬೋದು ಅಂತ ಹೇಳಿರುವಂಥ ಒಂದು ಇಂಪಾರ್ಟೆಂಟ್ ಕೇಸ್ ಇದು. ದಿಸ್ ಅಪಾನ್ ಮೆಟೀರಿಯಲ್ ಎವಿಡೆನ್ಸ್. ಸೊ ಇದಿಷ್ಟು ಈ ಒಂದು ಸಣ್ಣದಾದ ಒಂದು ಈ ಹೇರ್ ಕಟ್ ಬಗ್ಗೆ. ಆ್ಯಕ್ಚುಲಿ ಒಂದು ನಾವು ತುಂಬ ಸಲ ನೋಡಿದ್ವಿ, ಬ್ಯಾಡ್ ಹೇರ್ ಕಟ್ಗೆ 2 ಕೋಟಿ ಕಾಂಪನ್ಸೇಷನ್ ಸಿಕ್ಕಿದೆ ಹೇಳುವಂಥ ಒಂದು ಹಲವಾರು ನ್ಯೂಸ್ಗಳು ಸುಮಾರು ದಿನ ನಾವು ಇಲ್ಲಿ ಕಾಣ್ತಾ ಇದ್ವಿ ಹಲವಾರು ವೆಬ್ಸೈಟ್ಸಲ್ಲಿ, ನ್ಯೂಸ್ ವೆಬ್ಸೈಟ್ಸಲ್ಲಿ. ಸೊ ಅದಕ್ಕೆ ಪೂರಕವಾಗಿ ಅದರ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗಿ ಸುಪ್ರೀಂ ಕೋರ್ಟ್ ಹೇಳ್ತು, ಸೊ ಸಚ್ ಆ್ಯಂಡ್ ಸಚ್ ಎ ಕಾಂಪನ್ಸೇಷನ್ ಈಸ್ ಎಕ್ಸೆಸಿವ್ ಆ್ಯಂಡ್ ಡಿಸ್ಪ್ರಪೋರ್ಷನೇಟ್. ಸೊ ಇದೆಲ್ಲ ನೀವು ಯಾಕೆ ಈ ಥರ ಕೇಸ್ಗಳನ್ನು ಓದ್ಕೊಳ್ಳಿ ಅಂತ ಹೇಳುವಂಥದ್ದಾದರೆ, ಇದು ಆ್ಯಕ್ಚುಲಿ ನಿಮ್ಮ ಜುಡಿಷಿಯಲ್ ಎಕ್ಸಾಮ್ಸ್ಗೆ ಕಂಪ್ಲೀಟ್ಲಿ ಇರೆಲೆವೆಂಟ್ ಅಂತ ನಾನು ಹೇಳೋದಿಲ್ಲ, ಆದರೆ ಇಲ್ಲಿ ಬರುವಂಥ ಶಬ್ದಗಳು, ಆ ಸೆಂಟೆನ್ಸ್ಗಳು ಹೇಗೆ ಸುಪ್ರೀಂ ಕೋರ್ಟ್ ಅದನ್ನು ಡಿಸ್ಕಷನ್ ಮಾಡುತ್ತೆ. ಸೊ ಯಾವುದೇ ಕೇಸ್ ಇರಲಿ, ನಿಮಗೆ ಎಲ್ಲೋ ಒಂದು ಕಡೆ ಸಣ್ಣದಾದ ಒಂದು ಮಾಹಿತಿಯನ್ನು ನೀಡುತ್ತೆ ಹೇಳುವಂಥದ್ದು ನನ್ನ ನಂಬಿಕೆ. ಸೊ ಹಾಗೆ ನೀವು ಓದ್ತಾ ಹೋಗಬೇಕು. ಸೊ ಆ ನಿಟ್ಟಿನಲ್ಲೇ ಇನ್ನು ಬರುವಂಥ ದಿನಗಳಲ್ಲಿ ಹಲವಾರು ಕರೆಂಟ್ ಅಫೇರ್ಸ್ ಅಂತ ಕಂಪ್ಲೀಟಾಗಿ ಹೇಳೋದಿಲ್ಲ, ಆದರೆ ಹಲವಾರು ಈ ಪ್ರಚಲಿತ ವಿದ್ಯಮಾನಗಳ ಸಂಬಂಧಪಟ್ಟ, ಕಾನೂನಿಗೆ ಸಂಬಂಧಪಟ್ಟ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸ್ವಲ್ಪ ಸಣ್ಣದಾಗಿ ಡಿಸ್ಕಷನ್ ಮಾಡಲಿಕ್ಕೆ ನಾನು ಕೂಡ ಇಚ್ಛೆಪಡ್ತೇನೆ.
ಸೊ ಹೀಗೆ ನಿರಂತರವಾಗಿ ಈ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇರಿ. ಹಾಗೆ ಅನ್ಅಕಾಡೆಮಿ ಕ್ಲಾಸ್ಗಳ ಬಗ್ಗೆ ಹಲವಾರು ಜನರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದಾನೆ. ಸೊ ಹಲವಾರು ಮಾಕ್ ಟೆಸ್ಟ್ ಸೀರೀಸ್ಗಳು ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ, ಛತ್ತೀಸ್ಗಢ ಇದೆ. ಹಾಗೆ ಇದು ನೋಡಿ ಕಂಪ್ಲೀಟ್ ಆಗಿ ಈಗ ಮುಂಚೆ ನೀವು ವ್ಯಾಲಿಡಿಟಿ ಇಂತಿಷ್ಟು ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು ಅಂತ ಇತ್ತು, ಆದರೆ ಈಗ ಕಂಪ್ಲೀಟ್ ಈ ಪ್ರಾಡಕ್ಟ್ಗಳ ಮೇಲೆ ಈ ಟೆಸ್ಟ್ ಸೀರೀಸ್ಗೆ ಕೇವಲ 500 ರೂಪಾಯಿ ಕೊಟ್ಟರೆ ಸಾಕಾಗತ್ತೆ. ಅಥವಾ ಇದೊಂದು ಹೊಸ ಬ್ಯಾಚ್ ನೋಡಿ, ಅನಿಲ್ ಖನ್ನಾ ಸರ್ ಬ್ಯಾಚ್ ನಿಮ್ಗೆ ಗೊತ್ತಿರ್ಬೋದು, ಹಲವಾರು ಜಡ್ಜಸ್ಗಳು ಆಗಿದ್ದಾರೆ ಈ ಒಂದು ಬ್ಯಾಚ್ ಮುಖಾಂತರ. ಸೊ ಟೋಟಲಾಗಿ 12 ತಿಂಗಳ ಡ್ಯೂರೇಷನ್ ಇರುವಂಥ ಬ್ಯಾಚ್, ಸೊ ಸಫಲತಾ 4.0 ಅಂತ ಹೇಳುವಂಥ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ರ್ಯಾಪಿಡ್ ರಿವಿಷನ್ ಫಾರ್ ಉತ್ತರಾಖಂಡ್ ಜುಡಿಷರಿ ಹೇಳುವಂಥ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಜುಡಿಷರಿ ನೋಟ್ಸ್ ಬಗ್ಗೆ ಗೊತ್ತಿರ್ಬೋದು ನಿಮಗೆ, ಅನ್ಅಕಾಡೆಮಿ ಪ್ರೊವೈಡ್ ಮಾಡ್ತಾ ಇರುವಂಥದ್ದು ಕಾಂಪ್ರಹೆನ್ಸಿವ್ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರುತ್ತೆ, ಆದರೆ ಹಾಗೆ ಕ್ವಿಕ್ ರಿವಿಷನ್ ನೋಟ್ಸ್ ಕೂಡ ಇರುತ್ತೆ. ಸೊ ಇದು ಮಾತ್ರ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ, ಪ್ಲಸ್ ಮತ್ತು ಐಕಾನ್ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಈ ಜುಡಿಷರಿ ನೋಟ್ಸ್ ಇರುವಂಥದ್ದು. ಹಾಗೆ ಇನ್ನು ಮೇನ್ಸ್ ಎಕ್ಸಾಮ್ಸ್ ಏನಿದೆ, ಪಂಜಾಬ್ ಜುಡಿಷರಿ ಎಕ್ಸಾಮ್ಸ್ ನಾವು ನೋಡಿರ್ತೇವೆ, ಅದಕ್ಕೆ ಸಂಬಂಧಪಟ್ಟ ಮೇನ್ಸ್ ಎಕ್ಸಾಮ್ಸ್ ಸಿವಿಲ್ ಲಾ, ಸಿವಿಲ್ ಲಾ 2, ಅಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಥರ ಇಲ್ಲಿ ನಾವು ಕಾಣ್ತೇವೆ. ಸೊ ಇದು ಕೂಡ ಪ್ರಾಡಕ್ಟ್ ಮೇಲೆ ಅಬೌಟ್ 4,999 ರುಪೀಸ್, ಇನ್ನು ಡಿಸ್ಕೌಂಟಿಂಗ್ಗೆ ನಿಮಗೆ ಅಪರ್ಣ ಲಾ ಅಂತ ಸಿಗುತ್ತೆ. ಸೊ ಹೀಗೆ ನೀವು ಇಲ್ಲಿ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ನ ಒಂದು ಆ ಮಾಹಿತಿಯನ್ನ ನೋಡಿದರೆ ನಿಮಗೆ ಗೊತ್ತಾಗತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಇಷ್ಟಪಟ್ಟರೆ ಪ್ಲಸ್ ಅಥವಾ ಐಕಾನಿಕ್ ಆವಾಗ ಕೂಡ ನಿಮಗೆ ಗೊತ್ತಾಗತ್ತೆ. ಸೊ ಇದಿಷ್ಟು ಅನ್ಅಕಾಡೆಮಿ ಬಗ್ಗೆ, ಕ್ಲಾಸಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹಲವಾರು ಒಂದು ಕ್ಲಾಸಸ್ಗಳ ಬಗ್ಗೆ, ಇಲ್ಲಿ ತನಕ ಅನ್ಅಕಾಡೆಮಿ ಕ್ಲಾಸ್ಗಳನ್ನು ಸ್ವಲ್ಪ ಅನಾರೋಗ್ಯ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಕರ್ನಾಟಕ ಬ್ಯಾಚ್ಗೆ ಒಂದು 2 ವಾರದಿಂದ ತಗೊಳ್ಳಿಕ್ಕೆ ಆಗಲಿಲ್ಲ, ಆದರೆ ಮುಂದಿನ ಫೆಬ್ರವರಿ 13ರಿಂದ ಮತ್ತೆ ನಮ್ಮ ಕರ್ನಾಟಕ ಬ್ಯಾಚ್ ನನ್ನ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಹೀಗೆ ನಿರಂತರವಾಗಿ ಅಭಿಜ್ಞ ಲಾ ಸೀರೀಸನ್ನು ನೋಡ್ತಾ ಇರಿ. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಕೂಡ ನನ್ನ ಹಲವಾರು ಕ್ಲಾಸಸ್ಗಳು ಆಗಿವೆ, ಅದನ್ನು ಕೂಡ ನೋಡ್ತಾ ಇರಿ. ಸೊ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.